ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ಗೆ ಯಾವುದಕ್ಕಾದರೂ ಸರಿ ಹೇಳಿ ಮಾಡಿಸಿದಂಥ ರೆಸಿಪಿ ಈ ಬಿಸಿ ಬೇಳೆ ಬಾತು. ಇದನ್ನು ರೈಸಲ್ಲಾದರೂ ಮಾಡ್ಕೋಬೋದು, ಗೋಧಿ ನುಚ್ಚಲ್ಲಿ ಮಾಡ್ಕೋಬೋದು, ಅಥವಾ ಸಿರಿಧಾನ್ಯ ಹಾಕಿ ಕೂಡ ಮಾಡ್ಕೋಬೋದು. ಒಟ್ಟಿನಲ್ಲಿ ಒಂದು ಐಡಿಯಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ, ಈ ಬಿಸಿಬೇಳೆ ಬಾತಿಗೆ ಒಂದು ಮುಖ್ಯವಾಗಿ ಪೌಡರ್ ಬೇಕಾಗತ್ತೆ. ಅದನ್ನು ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆ ಪುಡಿನ ಉಪಯೋಗಿಸಿ ಬಿಸಿಬೇಳೆ ಬಾತ್ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ರತಿ ಸಾರಿ ನಾನು ಯಾವುದಾದ್ರೂ ಒಂದು ಪುಡಿಗಳನ್ನ ತೋರಿಸಿದಾಗ ಮೇಡಮ್ ಕರೆಕ್ಟ್ ಮೆಜರ್ಮೆಂಟ್ನ ತೋರಿಸಿ ಪ್ಲೀಸ್, ನಮಗೆ ಅನುಕೂಲ ಆಗುತ್ತೆ ಅಂತಿದ್ರಿ. ಹಾಗಾಗಿ ನಾನಿವತ್ತು ಸ್ಪೂನ್ನಲ್ಲಿ ಕರೆಕ್ಟ್ ಮೆಜರ್ಮೆಂಟ್ನ ತೋರಿಸ್ತಾ ಇದ್ದೀನಿ. ಇದು ಒಂದು ಟೇಬಲ್ ಸ್ಪೂನು, ಒಂದು ಟೀಸ್ಪೂನು, ಅರ್ಧ ಟೀಸ್ಪೂನು, ಹಾಗೆ ಕಾಲು ಟೀಸ್ಪೂನ್ ಇರುವಂಥ ಮೆಜರ್ಮೆಂಟ್ ಸ್ಪೂನ್ಗಳು. ಇದರಲ್ಲಿ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾಗ ನಿಮಗೆ ಕರೆಕ್ಟ್ ಮೆಜರ್ಮೆಂಟು ಸಿಗುತ್ತೆ, ಹಾಗೆ ಮಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಈಗ ಒಂದು ಟೇಬಲ್ ಸ್ಪೂನಷ್ಟು, ನೆನಪಿರಲಿ, ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಪೀಸಷ್ಟು ಚಕ್ಕೆ, ಒಂದು 5 ಲವಂಗ, ಒಂದು ಏಲಕ್ಕಿ, ಒಂದು ಜಾಪತ್ರೆ, ಹಾಗೆ ಒಂದು ಸಣ್ಣ ಪೀಸಷ್ಟು ಜಾಕಾಯಿನ ಉಪಯೋಗಿಸಿದ್ದೀನಿ. ಜಾಕಾಯಿ ಈ ರೀತಿ ಇರುತ್ತೆ, ನೀವೆಲ್ಲ ನೋಡಿರ್ಬೋದು. ಇದರಲ್ಲಿ ಒಂದು ಸಣ್ಣ ಪ್ರಮಾಣದಷ್ಟು, ಅಂದರೆ ಒಂದು ಅವರೆಕಾಳು ಗಾತ್ರದಷ್ಟು ನೀವು ಜಾಕಾಯಿನ ಉಪಯೋಗಿಸಿದ್ರೆ ಸಾಕಾಗತ್ತೆ. ಜಾಕಾಯಿನ ಬಿಸಿಬೇಳೆ ಬಾತ್ಗೆ ಹಾಕಲೇಬೇಕು. ಇದು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಬಿಸಿಬೇಳೆ ಬಾತಲ್ಲಿ, ಹಾಗಾಗಿ ಹಾಕೋದನ್ನು ಮರಿಬೇಡಿ. ಈಗ ಈ ಎಲ್ಲದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ನೀವು ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಉದ್ದಿನ ಬೇಳೆ ಎಲ್ಲ ಫ್ರೈ ಆಗಿದ್ದಾಗಿದೆ. ಈಗ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೋಬೇಕು. ಅಂದರೆ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ ತೊಗೊಂಡ್ರೆ ಒಂದು ಟೇಬಲ್ ಸ್ಪೂನು, ಅಂದರೆ ಸಮ ಪ್ರಮಾಣದ ಕಡಲೆಬೇಳೆನೂ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಈಗ ಕಡಲೆಬೇಳೆ ಕೂಡ ಸ್ವಲ್ಪ ಹುರಿದಿದ್ದಾಗಿದೆ, ಇಷ್ಟಾದರೆ ಸಾಕು. ಈಗ 2 ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೋಬೇಕು. ಧನಿಯಾನ ಕೂಡ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಬಿಸಿಯಾಗೋಷ್ಟು ಹುರ್ಕೋಬೇಕಾಗತ್ತೆ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ಮೆಜರ್ಮೆಂಟು, ಈಗ ಮನೆಯಲ್ಲಿ ಒಂದು 3-4 ಜನ ಇದ್ದರೆ ಇದನ್ನು ನೀವು 2 ಸರಿಗೆ ಉಪಯೋಗಿಸ್ಕೋಬೋದು, ಅಷ್ಟು ಪುಡಿ ಇದರಲ್ಲಾಗತ್ತೆ. ಈಗ ಧನಿಯಾ ಹುರಿದಿದ್ದಾಗಿದೆ. 1 ಟೀಸ್ಪೂನಷ್ಟು, ಟೇಬಲ್ ಸ್ಪೂನ್ ಅಲ್ಲ, ನೆನಪಿರಲಿ, 1 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಮೆಂತ್ಯ, ಹಾಗೆ 1/2 ಟೀಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡು ಇದು ಮೂರನ್ನು ಹೊಟ್ಟೆಗೆ ಹುರ್ಕೋಬೇಕಾಗತ್ತೆ. ನೀವು ಇದ್ರ ಜೊತೆಗೆ ಗಟ್ಟಿ ಹಿಂಗಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಹುರ್ಕೋಬೋದು. ಇಲ್ಲ ಅಂದರೆ ಮಿಕ್ಸಿಗೆ ಮಾಡ್ಕೊಳ್ಳುವಾಗ ನೀವು ಪುಡಿ ಹಿಂಗನ್ನು ಹಾಕ್ಕೊಂಡು ನೀವು ಅದನ್ನು ಪೌಡ್ರ್ ಮಾಡ್ಕೋಬೋದು. ಈಗ ಈ ಎಲ್ಲದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಜೀರಿಗೆ ಮೆಣಸು ಎಲ್ಲ ಫ್ರೈ ಆಗಿದ್ದಾಗಿದೆ. ಈಗ 1 ಟೀಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡು, ಆ ಪಾತ್ರೆ ಬಿಸಿಗೇ ಗಸಗಸೆ ನಿಮಗೆ ಫ್ರೈ ಆಗಿಬಿಡುತ್ತೆ, ತುಂಬ ಏನು ಅದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಇದೆಲ್ಲದನ್ನು ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದೇ ರೀತಿ ನಾನು ಈಗಾಗಲೇ ಮದುವೆ ಮನೆಗಳಲ್ಲಿ ಬಟರ್ ಮಾಡೋ ಅಂಥ ವಾಂಗಿ ಬಾತ್ನ ಕೂಡ ತೋರಿಸಿದ್ದೀನಿ. ಅದರಲ್ಲೂ ಕೂಡ ಪುಡಿ ಮಾಡ್ಕೊಳ್ಳೋದು, ಹಾಗೆ ಗೊಜ್ಜು ಮಾಡೋದು ಎರಡನ್ನ ಕೂಡ ತೋರಿಸಿದ್ದೀನಿ. ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಪಲಾವ್ನ ತೋರಿಸಿದ್ದೀನಿ. ಹೀಗೆ ಸುಮಾರು ಬ್ರೇಕ್ಫಾಸ್ಟ್ ಪ್ಲೇಲಿಸ್ಟ್ನ ತೋರಿಸಿದ್ದೀನಿ. ಇದೆಲ್ಲದೂ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಈಗ ಇದೆಲ್ಲ ಹುರಿದಿದ್ದಾದಮೇಲೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಜೊತೆಗೆ ಬೇಕಿದ್ರೆ 1-2 ಖಾರಕ್ಕೆ ಕೆಂಪು ಮೆಣಸಿನ್ಕಾಯನ್ನ ಕೂಡ ಸೇರಿಸ್ಕೋಬೋದು. ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಇದು ಘಾಟೆಲ್ಲ ಹೋಗುವಷ್ಟು ಹುರ್ಕೋಬೇಕಾಗತ್ತೆ. ಎಣ್ಣೆ ಹಾಕೋದ್ರಿಂದ ನಿಮಗೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ, ಮತ್ತು ಘಾಟ್ ಕೂಡ ಅಷ್ಟಾಗಲ್ಲ. ಈಗ ನೋಡಿ ಎಲ್ಲ ಪದಾರ್ಥಗಳು ಹುರಿದಿದ್ದಾಗಿದೆ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿನಲ್ಲೇ ಹಾಕ್ಕೊಂಡ್ಬಿಟ್ರೆ ಪುಡಿ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಪುಡಿ ಆಗಲ್ಲ ನಿಮಗೆ. ಹಾಗಾಗಿ ಪೂರ್ತಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ.
ಈ ಪೌಡರ್ನ ನೀವು ಸುಮಾರು ಒಂದು ತಿಂಗಳಿಟ್ಟರೂ ಕೂಡ ಏನು ಹಾಳಾಗೋದಿಲ್ಲ. ಕೆಲವರು ಇದರ ಜೊತೆಗೆ ಒಣಕೊಬ್ಬರಿನ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾರೆ. ಆದರೆ ಒಣಕೊಬ್ಬರಿನ ನಾವು ಬಿಸಿಬೇಳೆ ಬಾತ್ ಮಾಡೋವಾಗ ಕೂಡ ಹಾಕ್ಕೋಬೋದು. ಈಗ ಸ್ವಲ್ಪ ಪುಡಿಯಾದಮೇಲೆ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಹಿಂಗನ್ನು ಸೇರಿಸೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಒಳ್ಳೆ ಸುವಾಸನೆ ಕೂಡ ಇರುತ್ತೆ. ಈಗ ಪುಡಿಯೆಲ್ಲ ಮಾಡಿದ್ದಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿಬೇಳೆ ಬಾತ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಾಯ್ತಾ ಇರ್ತೀರಾ ಅಲ್ವಾ? ಅದಕ್ಕೋಸ್ಕರ ಈಗ ಫಸ್ಟು ಪುಡಿನ ಮಾಡಿಟ್ಕೊಂಡು ಬಿಡೋಣ, ನೆಕ್ಸ್ಟು ನಾವು ಬಿಸಿಬೇಳೆ ಬಾತ್ನ ಮಾಡ್ಕೋಬೋದು. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನೆಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.